ಶಿವನ ಆರಾಧನೆ ಮಾಡಬಾರ್ದು ಅಂತ ಹೇಳಿ ಒಬ್ಬ ಅಸುರ ರಾಜನನ್ನು ನಿಲ್ಲಿಸ್ತಾನೆ ಆದರೆ ರಾಜ ಶಿವನ ಮಹಾನ್ ಭಕ್ತ ಆ ಅಸುರ ಎಲ್ಲಿ ಬಂಧಿಸಿರ್ತಾನೋ ಅಲ್ಲೇ ಶಿವನ ಆರಾಧನೆ ಮಾಡ್ತಾನಂತೆ ಆ ಕ್ಷೇತ್ರದಲ್ಲಿ ಶಿವ ಪ್ರತ್ಯಕ್ಷನಾದಂತಹ ಒಂದು ಜ್ಯೋತಿರ್ಲಿಂಗದ ಕಥೆ ಇವತ್ತಿನ ಭಕ್ತಿ ಸ್ಟುಡಿಯೋದಲ್ಲಿ ನಮಸ್ಕಾರ ನನ್ನ ಆರ್ಚೆನಿಕಿತ ಶಿವರಾತ್ರಿ ಅಂತೂ ಇತ್ತೀಚೆಗೆ ಮುಗ್ಭೋಯಿತು ಆದ್ರೆ ಶಿವನ ನಾಮ ಸ್ಮರಣೆ ಧ್ಯಾನ ಇದು ನಿರಂತರವಾಗಿ ನಡೀತಾ ಇರುತ್ತೆ ಹಾಗೆ ಜ್ಯೋತಿರ್ಲಿಂಗಗಳ ಬಗ್ಗೆ ತಿಳ್ಕೊಳ್ತಾ ಇರಬೇಕಾದ್ರೆ ತುಂಬಾ ಹಿಂದೆ ಒಬ್ಬ ರಾಕ್ಷಸ ಇರ್ತಾನೆ ಆತನ ಹೆಸರೇ ಭೀಮ ಅಂತ ಹೇಳಿ ಕುಂಭಕರ್ಣನ ಸುತ್ತನ ಆಗಿರ್ತಾನೆ ಕುಂಭಕರ್ಣನನ್ನ ಶ್ರೀರಾಮ ಕೊಂದಿರೋದ್ರಿಂದ ಹೇಗಾದ್ರೂ ಮಾಡಿ ಅವನ ಮೇಲೆ ಸೇಡನ್ನ ತೀರ್ಸ್ಕೊಳ್ಬೇಕು ಅಂತ ಹೇಳಿ ಈ ಭೀಮ ನೀನು ಮಾಡ್ತಾನೆ ಬ್ರಹ್ಮನನ್ನ ಕುರಿತು ತಪಸ್ಸನ್ನ ಮಾಡ್ತಾನೆ ನಿಮ್ಗೆ ಗೊತ್ತಿದೆ ಶಿವ ವಿಷ್ಣು ಬ್ರಹ್ಮ ಅದರಲ್ಲೂ ಶಿವ ಮತ್ತೆ ಬ್ರಹ್ಮ ತಪಸ್ಸು ಮಾಡಿದಾಗ ಅವರನ್ನ ಮೆಚ್ಚಿ ಪ್ರತ್ಯಕ್ಷರಾಗಿರುವಂತಹ ಕಥೆಗಳನ್ನ ಸಾಕಷ್ಟು ಕೇಳಿದಿರಿ ಅದೇ ರೀತಿಯಲ್ಲಿ ಭೀಮನಿಗೆ ಇಲ್ಲಿ ಬ್ರಹ್ಮ ಪ್ರತ್ಯಕ್ಷನಾಗಿ ಏನ್ ಬರಬೇಕು ಅಂತ ಕೇಳಿದಾಗ ಆತ ಹೇಳ್ತಾನೆ ನನಗೆ ಇಡೀ ಜಗತ್ತನ್ನ ಆಳುವಂತಹ ಶಕ್ತಿ ಬೇಕು ಅಮರತ್ವ ಅಂತೂ ಆಗೋದಿಲ್ಲ ಸರಿ ಹೆಚ್ಚಿನ ಪವರ್ ಅನ್ನ ಬ್ರಹ್ಮ ಇಲ್ಲಿ ಈ ಭೀಮನಿಗೆ ನೀಡ್ತಾರಂತೆ ನಂತರ ಈ ಭೀಮ ಅದರಲ್ಲೂ ಹೇಳಿ ಕೇಳಿ ಅಸುರ ನನ್ಗೆ ಇನ್ನೂ ಜಾಸ್ತಿ ಶಕ್ತಿ ಇದೆ ಇಡೀ ಜಗತ್ತನ್ನ ನಾನು ಆಳ್ಬಹುದು ಅಂತ ಹೇಳಿ ಆ ಒಂದು ಕಿಚ್ಚಿನಿಂದ ಆತ ಎಲ್ಲರನ್ನು ಪೀಡಿಸೋದಿಕ್ಕೆ ಪ್ರಾರಂಭ ಮಾಡ್ತಾನೆ ಆಮೇಲೆ ಈ ಎಲ್ಲಾ ತೊಂದರೆಗಳು ಒಬ್ಬ ರಾಜನಿಗೂ ಕೂಡ ಆಗ್ತಾ ಇರುತ್ತೆ ಆತ ಶಿವನ ಆರಾಧನೆ ಮಾಡ್ತಾ ಇರ್ತಾನೆ ಬಟ್ ಬಿಡ್ತಾ ಇರ್ಲಿಲ್ಲ ಏನ್ ಮಾಡಿದ್ರು ಕೂಡ ನೀನು ಶಿವನ ಆರಾಧನೆ ಮಾಡಬಾರ್ದು ಅಂತ ಹೇಳಿ ಆದ್ರೂ ಒಪ್ಪೋದಿಲ್ಲ ಆ ರಾಜನನ್ನ ಬಂಧಿಸ್ತಾನೆ ಕೂಡ ಆ ರಾಜನ ಹೆಸರು ಕಾಮರೂಪೇಶ್ವರ ಅಂತ ಆಗಿರತ್ತೆ ಎಷ್ಟಾದ್ರೂ ಈ ಕಾಮರೂಪೇಶ್ವರ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಆತನನ್ನ ಎಲ್ಲಿ ಬಂಧಿಸಿದ್ದಾರೋ ಅಲ್ಲೇ ಶಿವನ ಆರಾಧನೆಯನ್ನ ಮಾಡ್ತಾ ಇದ್ದಂತೆ ಮುಂದೆ ಈ ಶಿವಲಿಂಗವನ್ನ ಮಾಡಿ ಆರಾಧನೆ ಮಾಡ್ತಾ ಇದ್ದಂತಹ ಈ ರಾಜನನ್ನ ಎಷ್ಟ್ ಹೇಳಿದ್ರು ಕೇಳ್ತಿಲ್ಲ ಅಂತ ಹೇಳಿ ಈ ಭೀಮ ಏನು ಮಾಡ್ತಾನೆ ಆ ಶಿವಲಿಂಗವನ್ನೇ ಡೆಸ್ಟ್ರಾಯ್ ಮಾಡೋದಕ್ಕೆ ಅಂತ ಹೋದಾಗ ಶಿವ ಪ್ರತ್ಯಕ್ಷನಾಗಿ ಆ ಹಸುರನ ಸಂಹಾರ ಮಾಡ್ತಾನೆ ಮತ್ತೆ ಈ ರಾಜನನ್ನ ರಕ್ಷಿಸ್ತಾನೆ ಮತ್ತೆ ಇದೇ ಕ್ಷೇತ್ರ ಹನ್ನೆರಡು ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗುತ್ತೆ ಅದೇ ಭೀಮಾಶಂಕರ ಜ್ಯೋತಿರ್ಲಿಂಗ ಇದು ಮಹಾರಾಷ್ಟ್ರದಲ್ಲಿ ಇರುವಂತಹ ಒಂದು ಕ್ಷೇತ್ರ ಪುಣೆಯ ತುಂಬಾ ಹತ್ತಿರದಲ್ಲಿ ಇರುವಂತಹ ಈ ಒಂದು ಜಾಗ ಭೀಮಾಶಂಕರ ಜ್ಯೋತಿರ್ಲಿಂಗ ಇಂತಹ ಹೆಚ್ಚಿನ ಕಾಂಟೆಂಟ್ ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್